ಎಸ್, ಒಂದನ್ಸುತ್ತೆ ಭಾಳಷ್ಟು ಪೆಟ್ಟನ್ನು ತಿಂದಂಥ ಕುಸುಮ ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ರಾಜಕಾರಣದಲ್ಲೂ ಕೂಡ ಒಂದಷ್ಟು ಎಲ್ಲ ಏನು ವಿರೋಧಿಗಳ ದಾಳಿ ಇವೆಲ್ಲದಕ್ಕೂ ಕೂಡ ಸಿಲುಕ್ತವರು, ಎಲ್ಲದಕ್ಕೂ ರೆಡಿಯಾಗಿ ನಿಂತಿದ್ರಿ. ನಾನು ಕೇರ್ ಮಾಡಲ್ಲ, ಗಟ್ಟಿಗಿತ್ತಿ ಕುಸುಮ. ಇವಾಗ ಹೇಗಿದೆ ಪ್ರಚಾರ, ಈಗ ಹೇಗೆ ನಡೀತಾ ಇದೆ? ಹೌದು ಸರ್, ಏನೋ ಒಂದು ಹೆಣ್ಮಗಳು ಅಂತ ಸುಮ್ಮನೆ ಓ ಏನೋ ಬಂದು ಚುನಾವಣೆಗೆ ನಿಲ್ಲಿಸ್ಬಿಟ್ಟಿದ್ದಾರೆ, ಓ ಸೋತ್ರೆ ಮನೆಗೆ ಹೋಗ್ಬಿಡ್ತಾರೆ, ಮತ್ತೆ ಈ ಕಡೆ ಕ್ಷೇತ್ರಕ್ಕೆ ಬರಲ್ಲ ಅಂತ ಏನು ಅನ್ಕೊಂಡಿದ್ರಲ್ಲ ಉಪಚುನಾವಣೆ ಸಮಯದಲ್ಲಿ, ಅದೆಲ್ಲವನ್ನು ಸುಳ್ಳು ಮಾಡುವಂಥ ಪ್ರಯತ್ನನ ನಾನು ಮಾಡಿದ್ದೀನಿ. ಯಾಕಂದರೆ ನನಗೇನು ಸುಲಭ ಇಲ್ಲ, ಈ 2.5 ವರ್ಷದಿಂದ ನಾನೇನು ಕ್ಷೇತ್ರದಲ್ಲಿ ಓಡಾಟ ಮಾಡ್ತಾ ಇದ್ದೀನಿ, ಸುಲಭದ ಹಾದಿಯಲ್ಲ. ನಮ್ಮ ವಿರೋಧ ಪಕ್ಷದಲ್ಲಿ ಏನಿದ್ದಾರೆ ವಿರೋಧಿಗಳು, ದಿನನಿತ್ಯ ನನಗೆ ತೊಂದರೆಯನ್ನು ಕೊಡುವಂಥದ್ದು ಮಾಡ್ತಾನೆ ಬರ್ತಿದ್ದಾರೆ. ನಾವು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗಲಿ, ನಾನು ಏನೇ ಒಂದು ಜನಪರವಾಗಿರುವಂಥ ಕೆಲಸಕ್ಕೆ ಕೈ ಹಾಕಿದಾಗಲೂ ಕೂಡ ಅಲ್ಲಿ ಬೇರೆಯವ್ರನ್ನ ಎತ್ತಿಕಟ್ಟುವಂಥದ್ದು, ನಮ್ಮ ವಿರುದ್ಧ ಮಾತಾಡ್ಲಿಕ್ಕೆ ಬಿಡುವಂಥದ್ದು, ಆ ಒಂದು ಸ್ಟೇಜ್ಡ್ ಪ್ರೊಟೆಸ್ಟ್ ಅಂತ ಮಾಡಿಸ್ತಾರಲ್ಲ, ಅದನ್ನೆಲ್ಲ ಮಾಡಿಸ್ತಾನೇ ಇದ್ದಾರೆ. ಅದೆಲ್ಲವನ್ನು ಹೊರತಾಗಿ ನಾವು ಜನಗಳ ಜೊತೆ ಬೆರಿಬೇಕು, ಜನಗಳಿಗೋಸ್ಕರ ಕೆಲಸ ಮಾಡಬೇಕು ಅಂತ ಬಂದು ದೃಢವಾಗಿ ನಿಂತದ ಮೇಲೆ ಇವ್ಯಾವುದೂ ಲೆಕ್ಕಕ್ಕೆ ಬರಲ್ಲ. ಯಾರೋ ಒಬ್ರು ಅನ್ಕೊಂಡಿರ್ಬೋದು ನಾವು ಶಾಶ್ವತವಾಗಿ ನಾನೇ ಎಲ್ಲ ಒಂದು ರೀತಿ ಹಿಟ್ಲರ್ ಆಡಳಿತ ನಡೆಸಬಹುದು ಕ್ಷೇತ್ರದಲ್ಲಿ ಅಂತ ಅನ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ. ಯಾರಾದರೂ ಜನಗಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಆಗುವಂಥ ಸಾಧ್ಯತೆಗಳಿದೆ. ಯಾರು ಗೆಲ್ಸಿದ್ದಾರೆ ಇವತ್ತು ಆ ಹಿಟ್ಲರ್ ಆಡಳಿತವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಅಷ್ಟು ಇದರಿಂದ ನಡ್ಕೊತಾ ಇರೋವಂಥವ್ರು ಕೂಡ ಜನಗಳ ಓಟಿಂದನೇ ಆ ಅಧಿಕಾರಕ್ಕೆ ಬಂದಿರುವಂಥದ್ದು. ಜನಗಳು ಮನಸ್ಸು ಮಾಡಿದ್ರೆ ಹಿಟ್ಲರ್ನ ಈಗ ಹೇಗೆ ಮುಗಿತು ಹಿಟ್ಲರ್ ಅಂತ್ಯ ಆದರೂ ಅದೇ ರೀತಿ ಎಲ್ಲರೂ ಕೂಡ ಆಗ್ತಾರೆ. ಜನಗಳ ಮನಸ್ಸು ಮಾಡಬೇಕು, ಆ ಜನಗಳ ಮನಸ್ಸನ್ನು ಓಲೈಸುವಂಥ, ಜನಗಳ ನೋವನ್ನು ಕೇಳಿಸ್ಕೊಳ್ಳುವಂಥ ಸಮಸ್ಯೆಗಳನ್ನು ನನ್ನ ಕೈಲಾದಷ್ಟು ಮಟ್ಟಿಗೆ ಬಗೆಹರಿಸುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದೀನಿ. ಜನಗಳನ್ನ ಪ್ರತಿ ಮನೆಗೂ ಹೋಗಿ ಭೇಟಿ ಮಾಡಿ ಒಂದು ಅವಕಾಶವನ್ನ ಮಾಡಿಕೊಡಿ, ನನ್ನ ಕನಸುಗಳು ಕ್ಷೇತ್ರದ ಬಗ್ಗೆ ಇವೆಲ್ಲ ಇದಾವೆ ಅಂತ ಅವರಿಗೆ ಮನವರಿಕೆಯನ್ನ ಮಾಡಿಕೊಡ್ತಾ ಇದ್ದೀನಿ. ಜನಗಳು ಕೂಡ ಅದೇ ರೀತಿಯಾದ ಪ್ರತಿಕ್ರಿಯೆಯನ್ನ ನನಗೆ ಕೊಡ್ತಾ ಇದ್ದಾರೆ. ಒಂದು ಪದವನ್ನು ಬಳಕೆ ಮಾಡಿದ್ರಿ, ಹಾಲಿ ಶಾಸಕ ಸಚಿವ ಮುನರತ್ನ, ಹಿಟ್ಲರ್ ಆಡಳಿತ ಕೂಡ ಅಂತ್ಯ ಆಯಿತು, ಅಲ್ಲಿ ಜನ ಅಂತ್ಯ ಮಾಡಿದ್ರು, ಇಲ್ಲೂ ಕೂಡ ಅಂತ್ಯ ಮಾಡ್ತಾರೆ ಮುನರತ್ನ ಆಡಳಿತ ಅಂತ ಹೇಳ್ತಾ ಇದ್ದಿರ್ತಾವೆ. ಖಂಡಿತವಾಗ್ಲೂ, ಯಾಕಂತಂದ್ರೆ ತುಂಬ ನಾವು ಬರೀ ಅಧಿಕಾರದಿಂದ ಹಣದಿಂದ ಜನಗಳನ್ನ ಹಿಡಿತದಲ್ಲಿ ಇಟ್ಕೊಂಡು ಸುಳ್ಳು ಕೇಸ್ಗಳನ್ನ ಹಾಕಿಸ್ಕೊಂಡು ಜನಗಳನ್ನ ಭಯದ ವಾತಾವರಣದಲ್ಲಿ ಇಟ್ಕೊಬೋದು, ಹಿಡಿತದಲ್ಲಿ ಇಟ್ಕೊಬೋದು ಅಂತ ಏನು ಅನ್ಕೊಂಡಿದ್ದಾರೆ ಅದು ಶಾಶ್ವತವಾಗಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಇತಿಹಾಸವನ್ನ ನೋಡಿದ್ರೆ ಯಾರು ಕೂಡ ಆ ರೀತಿ ಮಾಡಿದಂಥವ್ರು ಜೀವನದ ಸುಗಮವಾಗಿ ಜೀವನ ನಡೆಸೋಕ್ಕಾಗಿಲ್ಲ, ಒಂದು ಅಂತ್ಯ ಅಂತೂ ಇದ್ದೇ ಇರತ್ತೆ. ಸೊ ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿ ಏನು ತೀರಾ ವಿಪರೀತವಾಗಿ ಈ ರೀತಿಯಾದ ಒಂದು ವಾತಾವರಣ ಇದೆ, ಭಯದ ವಾತಾವರಣದಲ್ಲಿ ಜನರು ಬದುಕ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಆಚೆ ಬಂದು ಪ್ರಶ್ನಿಸಿದ್ರೆ ಎಲ್ಲಿ ನಮ್ಮ ಮೇಲೆ ಕೇಸ್ಗಳು ಹಾಕ್ತಾರೋ, ಎಲ್ಲಿ ನಮ್ಮ ಮನೆಗಳಿಗೆ ನೀರು ಕಟ್ ಮಾಡುವಂಥದ್ದು, ಕರೆಂಟ್ ಕಟ್ ಮಾಡುವಂಥದ್ದು, ಕೇಸ್ಗಳು ಹಾಕ್ಸುವಂಥದ್ದು ಬಹಳಷ್ಟು ನಡೀತಾರೆ. ಓ, ನೀವ್ ತುಂಬಾ ನಡೀತಾ ಇರುವಂತ ಕೆಲಸಗಳು ಇದು ಮಾಡ್ತಾ ಇರೋದು. ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಲೂ ನಡೀತಾ ಇರುವಂತ ಕೆಲಸ ಅಂತಂದ್ರೆ ಸರ್ಕಾರದ ಸಂಸ್ಥೆಗಳನ್ನ ಉಪಯೋಗಿಸ್ಕೊಂಡು, ಪೊಲೀಸ್ ವ್ಯವಸ್ಥೆಯನ್ನ ಉಪಯೋಗಿಸ್ಕೊಂಡು, BBMPಯನ್ನ ಉಪಯೋಗಿಸ್ಕೊಂಡು ಜನಗಳನ್ನ ಹೆದರಿಸಿ ಅವರ ಹಿಡಿತದಲ್ಲಿ ಇಟ್ಕೊಳ್ಳೋದಿಲ್ಲ. ಹೌದು, ನೀವು ಆರ್ ಆರ್ ನಗರದ ಶಾಸಕ ಮುನರತ್ನ ಸಚಿವ ಮುನರತ್ನ ಈ ವಿಡಿಯೋ ನೋಡ್ತಾರೆ, ನೀವೇನು ಆಪಾದನೆ ಮಾಡ್ತೀರಿ ಅದನ್ನ ನೋಡ್ತಾರೆ, ನೀವು ಹೇಳ್ತಿರೋದಲ್ಲ ಸತ್ಯ. ನನಗೆ ಸುಳ್ಳು ಹೇಳೋ ಅನಿವಾರ್ಯತೆ ಆಗ್ಲಿ ಅವಶ್ಯಕತೆ ಆಗ್ಲಿ ಇಲ್ಲ. ನೀವು ಹೋಗಿ ಜನಗಳನ್ನ ಹೋಗಿ ಮಾತಾಡಿಸಿ, ಅವ್ರು ಮೋಸ್ಟ್ಲಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ಲಿಕ್ಕೆ ಹೆದರಬಹುದು, ಹೋಗಿ ಆಫ್ ದ ಕ್ಯಾಮ್ರಾ ನೀವು ಹೋಗಿ ಮಾತಾಡಿಸಿ, ಖಂಡಿತವಾಗ್ಲೂ ಜನಗಳು ಯಾವ ರೀತಿ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ನಾವೇ ಉದಾಹರಣೆ ಹೇಳ್ಬೋದು, ನಾವು ಒಂದು 210 ಕಿಲೋಮೀಟರ್ ಸ್ವಾತಂತ್ರ್ಯೋತ್ಸವ ನಡಿಗೆ ಅಂತ ಮಾಡಿದ್ವಿ. ನಾನು ಇಡೀ ಕ್ಷೇತ್ರದಲ್ಲಿ 210 ಕಿಲೋಮೀಟರ್ ಅಷ್ಟು ಸ್ವಾತಂತ್ರ್ಯೋತ್ಸವ ನಡಿಗೆಯನ್ನ ಮಾಡ್ತೀನಿ. ಅಲ್ಲಿ ಹೆಣ್ಮಕ್ಳುಗಳಿಗೆ ನಾವು ಹೇಳ್ತೀವಿ, ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡ್ತೀವಿ, ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತೀವಿ. ಮನೆಗಳ ಮುಂದೆ ಅವರ ಹೆಣ್ಮಕ್ಳು ಅವ್ರ ಮನೆಗಳ ಮುಂದೆ ರಂಗೋಲಿಯನ್ನು ಹಾಕಿರ್ತಾರೆ. ಅಲ್ಲಿನ BJPಯ ಕಿಡಿಗೇಡಿಗಳು ಏನ್ ಮಾಡ್ತಾರೆ, ಅಲ್ಲಿನ BJPಯ ಮುಖಂಡರುಗಳು ಏನ್ ಮಾಡ್ತಾರೆ, ಹೋಗಿ ನೀರನ್ನ ಚೆಲ್ತಾರೆ, ರಂಗೋಲಿ ಮೇಲ್ಗಡೆ ಹೋಗಿ ನೀರ್ಗಳನ್ನ ಚೆಲ್ತಾರೆ. ಯಾವ ಏರಿಯಾದಲ್ಲಿ ಘಟನೆ ಇದು? ಇದು ಯಶವಂತಪುರದಲ್ಲಿ ನಡೆದಿರುವಂತ ಘಟನೆ, ಯಶವಂತಪುರ ವಾರ್ಡ್ ನಲ್ಲಿ ನಡೆದಿರುವಂತ ಘಟನೆ. ಹೋಗಿ ಅಂದ್ರೆ ಯಾವ ಮನಸ್ಥಿತಿಯಲ್ಲಿ ಇರಬಹುದು, ಯಾವ ರೀತಿ ಯಾರಾದ್ರೂ ನನ್ನ ಜೊತೆ ಕಾಣಿಸ್ಕೊಂಡ್ರೆ ಅವರ ಮನೆಯ BJPಯ ಹಿಂದುತ್ವ ಸಂಸ್ಕಾರ ಸಂಸ್ಕೃತಿ ಮರ್ಯಾದೆ ಕೊಡೋರು ಬೇರೆಯವ್ರು ಯಾರೋ ಮಾಡಿರ್ಬೇಕು ನೋಡಿ ಅವರೆಲ್ಲ ಅನ್ಸುತ್ತೆ. ಅಲ್ಲ, ನೀವು ಹಂಗೆ ಹೇಳಿದ್ರೆ ಇವರು, ನಾನು ಕೇಳ್ತಾ ಇರೋದು ಅದಕ್ಕೆ ಇನ್ನೊಂದ್ಸರಿ, ಇಲ್ಲ ಇಲ್ಲ ಇಲ್ಲ, ಇವರೇ ಮಾಡ್ತಾ ಇರುವಂಥದ್ದು ಮರ್ಯಾದೆ, ಸಂಸ್ಕೃತಿ ಹಿಂದುತ್ವ ಸಂಸ್ಕೃತಿಗೆ ಮರ್ಯಾದೆ ಕೊಡುವಂಥ BJP ಕಾರ್ಯಕರ್ತರು ಎಲ್ಲರೂ ಇವತ್ತು ಅವ್ರಿಗೇನಾದರೂ ಸ್ವಾಭಿಮಾನ ಇದ್ದರೆ ಖಂಡಿತವಾಗ್ಲೂ ಮುನರತ್ನ ಅವ್ರಿಗೆ ಓಟ್ ಹಾಕೋದಿಲ್ಲ.
ಯಾಕಂತಂದ್ರೆ ಇದೇ ಮುನ್ರತ್ನ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಯಾವ ರೀತಿ ಹಿಂದೂಗಳು ಯಾವ ರೀತಿ ಬಿಜೆಪಿಯವರ ವಿರುದ್ಧ ಮಾತಾಡಿದ್ರು, ಅಲ್ಲಿನ ಬಿಜೆಪಿ ಕಾರ್ಯಕರ್ತರಿಗೆ ಯಾವ ರೀತಿ ಹಿಂಸೆಯನ್ನ ಕೊಟ್ರು ಅನ್ನೋದನ್ನ ಬಿಜೆಪಿ ಕಾರ್ಯಕರ್ತರೇ ಹೋಗಿ ಹೇಳ್ತಾರೆ. ಯಾವುದೇ ಒಬ್ಬ ಬಿಜೆಪಿ ಕಾರ್ಯಕರ್ತ, ಸ್ವಾಭಿಮಾನ ಇರುವಂತ ಕಾರ್ಯಕರ್ತ ಖಂಡಿತವಾಗ್ಲೂ ಬಿಜೆಪಿಗೆ ಮುನಿರತ್ನ ಅವರಿಗೆ ಓಟ್ ಮಾಡೋದಿಲ್ಲ.